नरेंद्र मोदी रोड शो बेंगलूरी इवत्तु 11:30 12 गंटेगे मुक्ताय आगुत्ते अल्लिंद नेरवागि मलेनाडिगे होग्तारे नरेंद्र मोदी बेंगलूरु बळिक मलेनाडिनल्लि मोदी मेनिया इवत्तु मध्याह्न 1:25 शिवमोग्गक्के तेरळलिद्दारे नरेंद्र मोदी शिवमोग्गद आयनूरिनल्लि प्रचारवन्न नडेसलिद्दारे नरेंद्र मोदी सरकारी पदवी पूर्व कॉलेज पक्कद मैदानदल्लि समावेश आयोजने माडलागिदे मोदी समावेश के आयनूरिनल्लि सकल सिद्धतेयन्न माडिकोळ्ळलागिदे कमल कलिगळ पर प्रधानी नरेंद्र मोदी मतबेटेयन्न आडुत्तारे बेंगळूरु बळिक मलेनाडिनल्लि मोदी मेनिया आरंभ आगुत्ते 1:25 शिवमोग्गक्के तेरळुत्तारे नरेंद्र मोदी अल्ली वंदु समावेशवन्न आयोजने माडलागिदे आ समावेशदल्ली अल्लिन अभ्यर्थिगळ परवागी मतयाचनेयन्न माड्तारे नरेंद्र मोदी अवरु इदे विचारक्के संबंधपट्टंते हेच्चिन माहितियन्न नीडुत्तारे नम्म प्रतिनिधि गोवा मोहन कृष्ण नेर संपर्कदल्ली जॉयन आगिदारे मोहन कृष्ण बेंगळूरु आद नंतर नेरवागी शिवमोग्गदत्त नरेंद्र मोदी अवरु बर्ता इद्दारे अल्ली समावेश आयोजने आगिदे अन्नोदु गोत्तागता इदे ಯಾವ ರೀತಿಯಾಗಿ ಸಿದ್ಧತೆ ಆಗಿದೆ ಅಲ್ಲಿ ಎಸ್ ಪ್ರಣೋತ್ ಏನು ಶಿವಮೊಗ್ಗದ ಮಲ್ನಾಡು ಜಿಲ್ಲೆ ಶಿವಮೊಗ್ಗದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಆಗಮಿಸ್ತಾ ಇರುವಂತದ್ದು ಪ್ರಧಾನಿ ಒಂದು ಭೇಟಿ ಮಾಡ್ತಾ ಇರುವಂತದ್ದು ಪ್ರಚಾರಕ್ಕೆ ಇನ್ನಷ್ಟು ಚುರುಕು ಸಿಗುವಂತಹ ಎಲ್ಲ ಲಕ್ಷಣಗಳು ಇಲ್ಲಿ ಕಂಡು ಬರ್ತಾ ಇರುವಂತದ್ದು ಈ ಒಂದು ಪ್ರಚಾರಕ್ಕೆ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ರೂಪುಗೊಳ್ಳುತ್ತಾ ಇರುವಂತದ್ದು ಮತ್ತು ಕಾರ್ಯಕರ್ತರಲ್ಲಿ ಬಿಜೆಪಿ ಕಾರ್ಯಕರ್ತರಲ್ಲಿ ಹೊಸ ಸಂಚಲನವನ್ನ ಮೂಡಿಸ್ತಾ ಇದೆ ಈಗಾಗಲೇ ಕಳೆದ ಬಾರಿ ಕೂಡ ಇವರು ಶಿವಮೊಗ್ಗಕ್ಕೆ ಆಗಮಿಸಿದರು ಏರ್ಪೋರ್ಟ್ ಉದ್ಘಾಟನೆ ಸಂದರ್ಭದಲ್ಲಿ ಇದೀಗ ಚುನಾವಣೆ ಸಂದರ್ಭದಲ್ಲಿ ಆಗಮಿಸಿ ಶಿವಮೊಗ್ಗ ಜಿಲ್ಲೆಯ 7 ಕ್ಷೇತ್ರಗಳ ಜೊತೆಗೆ ದಾವಣಗೆರೆಯ 1 ಕ್ಷೇತ್ರ ಮತ್ತು ಚಿಕ್ಕಮಗಳೂರಿನ 2 ಕ್ಷೇತ್ರಗಳನ್ನು ಉದ್ದೇಶಿಸಿ ಇವರು ಭಾಷಣವನ್ನ ಮಾಡಿದ್ದಾರೆ ಒಟ್ಟಾರೆ 10 ಕ್ಷೇತ್ರಗಳ ಮತದಾರರಿಗೆ ಇವತ್ತು ನರೇಂದ್ರ ಮೋದಿ ಅವರು ಪ್ರತಿ ಕ್ಷೇತ್ರದಿಂದ 30,000 ಜನ 30,000 ಜನರು ಭಾಗವಹಿಸುವಂತೆ ಈಗಾಗಲೇ ಬಿಜೆಪಿ ಪಕ್ಷ ಸೂಚನೆ ನೀಡಿದಂತು ಈ ಒಂದು ಅಭ್ಯರ್ಥಿಗಳ ಪರವಾಗಿ ಏನು 10 ಕ್ಷೇತ್ರಗಳ ಅಭ್ಯರ್ಥಿ ಪರವಾಗಿ ಇವತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಒಂದು ಭಾಷಣವನ್ನ ಮಾಡಲಿದ್ದಾರೆ ಸುಮಾರು 3 ಲಕ್ಷ ಜನರು ಸೇರುವಂತ ನಿರೀಕ್ಷೆ ಇದೆ ಸುಮಾರು 1:25 ಕ್ಕೆ ಇವರು ಆಗಮಿಸುತ್ತಾ ಇದ್ದು ಶಿವಮೊಗ್ಗಕ್ಕೆ ಹೆಲಿಪ್ಯಾಡ್ ಏನು ಕಾರ್ಯಕ್ರಮ ನಡೆಯುವಂತ ಸಮಾವೇಶ ನಡೆಯುವಂತ ಸ್ಥಳದಲ್ಲಿ ಇರುವಂತ ಅಲ್ಲೇ ಒಂದು ನಿರ್ಮಾಣ ಮಾಡಲಾಗಿದೆ ಹೆಲಿಪ್ಯಾಡ್ ಅಲ್ಲೇ ಲ್ಯಾಂಡಿಂಗ್ ಆಗುತ್ತೆ ಹೆಲಿಕಾಪ್ಟರ್ ಈ ಒಂದು ಒಟ್ಟು 3 ಹೆಲಿಕಾಪ್ಟರ್ ನಲ್ಲಿ ಅವರು ಬರುವಂತ ಆಗಮಿಸುವಂತ ಎಲ್ಲ ನಿರೀಕ್ಷೆ ಇದ್ದು ಅಲ್ಲಿ ಇಳಿದ ಮೋದಿ ಅವರು ನೇರವಾಗಿ ವೇದಿಕೆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಅಲ್ಲಿ ಒಟ್ಟು 50 ನಿಮಿಷಗಳ ಕಾಲ ಭಾಷಣವನ್ನ ಮಾಡಲಿದ್ದಾರೆ ಪ್ರಣವ್